ಇತ್ತೀಚಿನ ದಿನಗಳಲ್ಲಿ ಅತ್ಯಾಚಾರದ ಪ್ರಕರಣಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಇದೀಗ ಅಂತಹದೇ ಮತ್ತೊಂದು ಪ್ರಕರಣ ಹೊರಬಂದಿರುವಂತದ್ದು, ಒಬ್ಬ ಬಾಲಕಿ ಅಥವಾ ಒಬ್ಬ ಅಪ್ರಾಪ್ತೆಯ ಮೇಲೆ ಅಪ್ರಾಪ್ತನಿಂದಲೇ ಅತ್ಯಾಚಾರ ಎಸಗಿರುವುದು ಬೆಳಕಿಗೆ ಬಂದಿದೆ. ಇನ್ನು ಇಂತಹ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಕಾನೂನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಎಂಬ ಆಗ್ರಹವು ಜೋರಾಗಿ ಕೇಳಿ ಬರ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಅಧಿಕಾರಿ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. 17-8000 ಫೋರ್ ತಿಲಕ್ವರಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಪೊಸ್ಕೋ ಆ್ಯಕ್ಟ್ ಕೇಸ್ ರಿಜಿಸ್ಟರ್ಡ್ ಆಗಿದೆ. ಇದರಲ್ಲಿ ಪೊಸ್ಕೋ ಆ್ಯಕ್ಟ್ ಸೆಕ್ಷನ್ 8 ಮತ್ತು 12 ಪ್ರಕಾರ ರಿಜಿಸ್ಟರ್ಡ್ ಆಗಿದೆ. ಇದರಲ್ಲಿ ಒಬ್ಬ ಆರೋಪಿ ಇನ್ವಾಲ್ವ್ ಆಗಿದ್ದಾನೆ, ಮತ್ತು ಸರಿಕೆ ಆರೋಪಿ ಈಗ ಅರೆಸ್ಟ್ ಆಗಿತ್ತು, ಮತ್ತು ತನಿಖೆ ಈಗ ನಡೀತಾ ಇದೆ. ಫೋರ್ ಇಯರ್ಸ್ ಮೈನರ್ ಇದ್ದಾರೆ, ಮೈನರ್ ಇದ್ದಾರೆ. ಆತ ಏನು ಸರ್ ಕೆಲಸ ಮಾಡ್ತಾನೆ? ಯಾರು ಅವನು ಆರೋಪಿ ಸರ್? ಆರೋಪಿ ಇದು ಆ ಸ್ಕೂಲ್ದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ನಮ್ಮ ತನಿಖಾ ಪ್ರಕಾರ ಅವನಿಗೆ ಅರೆಸ್ಟ್ ಮಾಡಿದ್ವಿ. ಈಗ ಮತ್ತೆ ಮುಂದೆ ಏನು ಡಿಟೇಲ್ ತನಿಖೆ ನಾವು ಮಾಡಬೇಕು. ಬೆಳಗಾವಿ ನಗರದಲ್ಲಿ ಒಬ್ಬ ಅಪ್ರಾಪ್ತೆಯ ಮೇಲೆ ಅಪ್ರಾಪ್ತನಿಂದಲೇ ಅತ್ಯಾಚಾರ ಎಸಗಿರುವ ಪ್ರಕರಣ ಹೊರಬಂದಿದ್ದು, ಇನ್ನು ಈ ಬಗ್ಗೆ ಬೆಳಗಾವಿಯ ಕಮಿಷನರ್ ಈಡಾ ಮಾರ್ಟಿಂಗ್ ಮರ್ಬನಿಯಾಂಗ್ ಅನ್ನೋಂಥವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದಂತಹ ಅವರು, ಅತ್ಯಾಚಾರ ಎಸಗಿದ ವ್ಯಕ್ತಿ ಅಥವಾ ಆ ಬಾಲಕನು ಕೂಡ ಅಪ್ರಾಪ್ತ ಎನ್ನುವಂತಹ ಶಾಕಿಂಗ್ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ. ಪ್ರಾಥಮಿಕವಾಗಿ ಆತನನ್ನು ಅರೆಸ್ಟ್ ಮಾಡಲಾಗಿದ್ದು ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ ಎಂಬ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.